ಸೊಸೈಟಿ ಅಬಾಲಿಷನ್ ಆಕ್ಟ್ ಪ್ರಕಾರ ನೀವು ಆತರ ಯಾವುದೇ ಹೆಣ್ಮಕ್ಳನ್ನ ಅಮಾನವೀಯವಾಗಿ ನಡ್ಸ್ಕೊಳ್ಲಿಕ್ಕಿಲ್ಲ, ಆಯ್ತಾ? ಆ ಅಪರಾಧ ಆಗುತ್ತೆ, ಎಲ್ರು ಮೇಲೂ FIR ಆಗತ್ತೆ. ಗೃಹ ಸಚಿವ ಪರಮೇಶ್ವರ್ ತವರು ಜಿಲ್ಲೆಯಲ್ಲೇ ಮೌಢ್ಯಾಚರಣೆ ಮುಂದುವರೆದಿದ್ದು, ಒಂದು ತಿಂಗಳ ಹಸುಗೂಸು ಹಾಗೂ ಬಾಣಂತಿಯನ್ನ ಗ್ರಾಮಸ್ಥರು ಸೂತಕದ ಹೆಸರಿನಲ್ಲಿ ಊರಾಚೆ ಇರಿಸಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕುಂಟನಹಟ್ಟಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಬಾಣಂತಿ ಮಹಿಳೆ ಬಾಲಮ್ಮ ಮತ್ತು ಒಂದು ತಿಂಗಳ ಮಗುವನ್ನ ಗ್ರಾಮಸ್ಥರು ಊರಾಚೆ ಗುಡಿಸಲಲ್ಲಿ ಇರಿಸಿದ್ದಾರೆ. ಹೆರಿಗೆ ಬಳಿಕ 25 ವರ್ಷದ ಬಾಣಂತಿ ಬಾಲಮ್ಮ ಹಾಗೂ ಒಂದು ತಿಂಗಳ ಮಗುವನ್ನ ಗ್ರಾಮದ ಹೊರಗಿನ ಗುಡಿಸಲಿನಲ್ಲಿರಿಸಲಾಗಿದ್ದು, ದೂರನ್ನು ಆಧರಿಸಿ ಗ್ರಾಮಕ್ಕೆ ಭೇಟಿ ನೀಡಿದ ಶಿರಾ JMFC ಕೋರ್ಟ್ ಜಡ್ಜು ಗೀತಾಂಜಲಿ ಅವರು ಪರಿಶೀಲನೆ ನಡೆಸಿ ಗ್ರಾಮದಲ್ಲಿ ಮೌಢ್ಯದ ಬಗ್ಗೆ ಅರಿವು ಮೂಡಿಸಿ ತಾಯಿ ಮತ್ತು ಮಗುವನ್ನ ಸುರಕ್ಷಿತವಾಗಿ ಮನೆಗೆ ಕಳುಹಿಸಿದ್ದಾರೆ. ಕಾನೂನು ಪ್ರಕಾರ ಅಪರಾಧ ಆಗುತ್ತೆ, 1 ವರ್ಷದಿಂದ 7 ವರ್ಷದವರೆಗೂ ಶಿಕ್ಷೆ ಆಗುತ್ತೆ ಯಾರು ಬಾಣಂತಿಯರನ್ನೆಲ್ಲ ಹೊರಗಡೆ ಹಾಕಿದ್ರೆ, ಆಯ್ತಾ? 5,000 ರಿಂದ 50,000 ವರೆಗೂ ಪನಿಷ್ಮೆಂಟ್ ಆಗುತ್ತೆ. ಅನ್ಟಚಬಿಲಿಟಿ ಅಬಾಲಿಷನ್ ಆಕ್ಟ್ ಪ್ರಕಾರ ನೀವು ಆತರ ಯಾವುದೇ ಹೆಣ್ಮಕ್ಳನ್ನ ಅಮಾನವೀಯವಾಗಿ ನಡ್ಸ್ಕೊಳ್ಲಿಕ್ಕಿಲ್ಲ, ಆಯ್ತಾ? ಅವರು ಹೊರಗಡೆ ಆಗಿದ್ದಾರೆ ಮತ್ತೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಮತ್ತೆ ಬಾಣಂತಿರಾಗಿದ್ದಾರೆ ಅಂತ ಇದು ಮಾಡ್ಲಿಕ್ಕಿಲ್ಲ. ಆ ಅಪರಾಧ ಆಗುತ್ತೆ, ಎಲ್ರ ಮೇಲೂ FIR ಆಗುತ್ತೆ. ನಿಮಗೆಲ್ಲ ಒಂದು ಶಿಕ್ಷೆ ಇದೆ ಅಂತ ಹೆದರಿಸ್ಲಿಕ್ಕೆ ನಾನು ಬಂದಿಲ್ಲ, ಜಸ್ಟ್ ನಿಮಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಅರಿವು ಮೂಡಿಸ್ಕೊಳ್ಳಿ. ನೀವು ಎಷ್ಟು ಜನ ಮಕ್ಕಳು ಸತ್ತಿದ್ದಾರೆ ಗೊತ್ತಿದೆಯಾ ನಿಮ್ಗೆ? ದೊಡ್ಡವರು ಹೇಳ್ತಾರೆ, ಬಟ್ ನೀವು ಸಂಪ್ರದಾಯದ ಹೆಸರಲ್ಲಿ ಈ ತರ ಅಮಾನವೀಯ ನಡ್ಕೊಳ್ತಾರೆ ಯಾರಾದ್ರೂ? ನೀವೆಲ್ಲರೂ ಒಗ್ಗಟ್ಟಾಗಿ ನೀವು ಪ್ರೊಟೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಹೀಗೆ ಮಾಡ್ತಾರೆ. ನಿಮ್ಮ ಮಕ್ಕಳು ಎಲ್ಲ ಮನೇಲಿ ಇದೇ ತರ ಇರ್ಬೇಕಾ, ಇಲ್ಲ ಹೊರಗಡೆ ಬಂದು ಕೆಲಸ ತಗೊಂಡು ಸ್ವತಂತ್ರವಾಗಿ ಜೀವನ ನಡೆಸ್ಬೇಕಾ? ಮತ್ತೆ ಘಟನೆ ಮರುಕಳಿಸಿದರೆ ಪ್ರಕರಣ ದಾಖಲು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸೂತಕದ ಹೆಸರಿನಲ್ಲಿ ಅಮಾನವೀಯ ಘಟನೆಗಳಿಗೆ ಪೂರ್ಣ ವಿರಾಮ ಹಾಕಬೇಕಿದೆ. ಜಿಲ್ಲಾಡಳಿತ ಸಮುದಾಯದ ಜನರಲ್ಲಿ ಕಾನೂನು ಮತ್ತು ಆರೋಗ್ಯ ಸುರಕ್ಷತೆ ಕುರಿತು ಪರಿಣಾಮಕಾರಿಯಾಗಿ ಅರಿವು ಮೂಡಿಸಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.